ಹನುಮಧ್ವಜ ತೆರವು ಮಾಡಿದ್ರ ವಿಶ್ವವಾಗಿ ಬಂದ್ ಕರೆಯನ್ನ ಕೊಡಲಾಗಿದೆ. ಮಂಡ್ಯ ಬಂದ್ ಘೋಷಣೆಯನ್ನ ಮಾಡಿದ್ದಾರೆ ಪ್ರತಿಭಟನಾಕಾರರು. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಂದ ಬಂದ್ ಕುರಿತಾಗಿ ಘೋಷಣೆಯನ್ನ ಮೊಳಗಿಸಲಾಗಿದೆ. ಫೆಬ್ರವರಿ 9 ತಾರೀಕಿನಂದು ಮಂಡ್ಯ ಬಂದ್ಗೆ ಕರೆ ಕೊಡಲಾಗಿದೆ. ಮಂಡ್ಯದ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗಲಿದೆ. ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಫೆಬ್ರವರಿ 9 ತಾರೀಕಿನಂದು. ನಮ್ಮ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿದ್ದಾರೆ. ಹೋರಾಟ ಯಾವ ರೀತಿಯಾಗಿರುತ್ತೆ? ಎಲ್ಲ ಕೂತು ಚರ್ಚೆ ಮಾಡ್ತೀವಿ. ಸರ್ಕಾರ ಸರ್ಕಾರ ಈ ತಪ್ಪನ್ನ, ಅವ್ರು ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳದೇ ಇದ್ರೆ ಇದು ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ, ಯಾವ ರೀತಿಯಲ್ಲಿ ಜನತೆ ರಕ್ಷಣೆ ಮಾಡಲಿಕ್ಕೆ ಅಮಾಯಕರನ್ನ ಅದಕ್ಕೆ ಹೋರಾಟದ ರೂಪರೇಷೆ ಸಿದ್ಧ ಮಾಡ್ತೀವಿ. ಫ್ಲೆಕ್ಸ್ಗಳಿಗೂ ಕೂಡ ರಕ್ಷಣೆ ಕೊಡುವಂತ ಪರಿಸ್ಥಿತಿ ಮಂಡ್ಯದಲ್ಲಿ ಬಂದ ಈ ಸರ್ಕಾರಕ್ಕೆ ಅದು ಬಂದು ಹೋಗಿದೆ. ಅವ್ರ ಫ್ಲೆಕ್ಸ್ನು ಪೊಲೀಸ್ ರಕ್ಷಣೆಯಲ್ಲಿ ಉಳಿಸ್ಕೊಳ್ಳೋ ಪರಿಸ್ಥಿತಿ ಇವತ್ತು ಆಳ್ತಲ್ಲಿ ಬಂದಿರತಕ್ಕಂಥ. ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ರಾಜಕಾರಣ ಮಾಡಕ್ ಶುರು ಮಾಡ್ಬಿಟ್ಟಿದೆ. ನಮಗೆ ಇದರಿಂದ ರಾಜಕಾರಣ ಮಾಡಬೇಕಾಗಿಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತೇನೆ, ರಾಜಕೀಯ ಮಾಡೋ ವೇದಿಕೆ ಬೇರೆ ಇದೆ, ಅಲ್ಲ ಮಾಡೋಣ. ನಿನ್ನೆ ಇವ್ರ ತಪ್ಪೇನಿದೆ ಆ ತಪ್ಪಿನ ವಿರುದ್ಧ ಅಧಿಕಾರಿಗಳ ಅಧಿಕಾರ ದುರುಪಯೋಗದ ಬಗ್ಗೆ ಅದಕ್ಕೆ ಇವತ್ತು ನನ್ನ ಹೋರಾಟ ಇಲ್ಲ. ಅದೇ ಲಾಠಿ ಚಾರ್ಜು ಮಾಡುವಂತ ಸ್ಥಿತಿಗಳು ಇವ್ರಿಗೆ ಯಾರ್ದೋ ಕುಮ್ಮಕ್ಕಿದೆ ಅಂತ. ನಾನು ಕುಮ್ಮಕ್ಕಿರಿ, ನಿಮಗೆ ಗೊತ್ತಾಗಲ್ವಾ? ಬಹುಶಃ ನೀವು ನೆನ್ನೆಯಿಂದ ಇಲ್ಲಿದ್ದೀರಿ. ಯಾವ್ಯಾವ ಕಾರಣಕ್ಕೆ ಈ ರೀತಿ ಘಟನೆ ನಡೀತಿದೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಇದು ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ಮುಂದಿನ ಹೋರಾಟವನ್ನು ಕೂಡ ನಾವು ರೂಪಿಸ್ತೇವೆ ಮತ್ತು ಸರ್ಕಾರದ ಕುಮ್ಮಕ್ಕಿನಿಂದಲೇ ಈ ಒಂದು ಲಾಠಿ ಚಾರ್ಜ್ ಆಗಿದೆ ಎನ್ನುವಂತಹದ್ದು ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಕೆ ಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮಂಡ್ಯ. ರಾಜಕಾರಣ ಅಂತೀರಿ ಕಾಂಗ್ರೆಸ್? ನಾವು ಯಾಕೆ ರಾಜಕಾರಣ ನಾವು ಮಾಡಿದೀವ? ನಿನ್ನೆ ಅವರು ಪ್ರಾರಂಭ ಮಾಡಿರೋದು. ಮಂಡ್ಯದಲ್ಲೂ ಈ ರೀತಿಯ ಒಂದು ಪ್ರೇರೇಪಣೆ ಕೊಟ್ಟು ಅಮಾಯಕ ರೈತರುಗಳು ಹಣ ಸಂಗ್ರಹ ಮಾಡಿ, ಏನು ದೊಡ್ಡ ನ್ಯಾಷನಲ್ ಇವೇನಾ? ಒಂದು ಗ್ರಾಮದಲ್ಲಿ 5,000-6,000 ಜನ ವಾಸ ಇರ್ಬೋದು. ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ, ಅದು ಅದೇ ಜಾಗದಲ್ಲಿ. ಇನ್ನೊಂದು ಹೇಳ್ತೀನಿ ಕೇಳಿ, 35 ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಅದೇ ಊರಿಗೆ ಹೋಗಿ ಈ 35 ವರ್ಷಗಳಿಂದ ಧ್ವಜಸ್ಥಾಪನೆ ಮಾಡಿ ಬಂದರು. ಅದೇ ಧ್ವಜಸ್ತಂಭನೆಯನ್ನ ಇವತ್ತು ಇದು ನವೀಕರಣ ಮಾಡಿರೋದು ಅರ್ಥ ಮಾಡ್ಕೊಳ್ಳಿ. ನೀವೇ ಹೋಗಿ ಉದ್ಘಾಟನೆ ಮಾಡಿದ್ರಿ. ಆ ಊರಿನ ರೈತ ಬಾಂಧವರು, ಆ ಊರಿನ ನಾಗರಿಕರು ಅವರು ಏನು ಯಾವ ಒಂದು ಭಾವನೆ ಇಟ್ಟುಕೊಂಡಿದ್ದಾರೆ, ಆ ಭಾವನೆಯ ಆಧಾರದ ಮೇಲೆ ಊರಿನಲ್ಲಿ ತೀರ್ಮಾನ ತೆಗೆದುಕೊಂಡಂಥದ್ದೇನಿದೆ ಅದನ್ನು ಇವತ್ತು ನೀವು ಯಾವುದೋ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ನಿಯಂತ್ರಣ ನಿರ್ಮಾಣ ಮಾಡಿ ಅಂತ ನಾವು ಹೇಳಿದ್ವಿ ಅವರಿಗೆ. ಟಾರ್ಗೆಟ್ ಹಿಂದುತ್ವನ ಅಥವಾ ಟಾರ್ಗೆಟ್ ಇಲ್ಲಿ ನಾನು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಫೆಬ್ರವರಿ 9 ತಾರೀಕೆಂದು ಬಂದ್ಗೆ ಕರೆ ಕೊಡಲಾಗಿದೆ. ಸೊ ಏನಾದರೂ ಡೆಡ್ ಲೈನ್ ಕೊಟ್ಟು ಈ ಬಂದ್ ಕರೆ ಕೊಟ್ಟಿದ್ದಾರಾ ಹೇಗೆ? ಈಗಾಗಲೇ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ಇವತ್ತು ಮಂಡ್ಯದಲ್ಲಿ ಹೊರಹಾಕಿರುವಂತಹದ್ದು. ದಿವ್ಯ, ಪ್ರಮುಖವಾಗಿ ಅವರ ಆಗ್ರಹ ಇರುವಂತಹದ್ದು, ಈಗೇನು ಧ್ವಜಸ್ತಂಭದ ವಿವಾದವಾಗಿದೆಯೋ ಅದೇ ಧ್ವಜಸ್ತಂಭದಲ್ಲೇ ಭಗವದ್ಧ್ವಜ ಮತ್ತೆ ಹಾರಾಟ ಆಗಬೇಕು. ಜೊತೆಗೆ ಈ ಒಂದು ತಪ್ಪನ್ನು ಮಾಡಿರುವಂತಹ ಮಂಡ್ಯ ಜಿಲ್ಲಾಧಿಕಾರಿಯನ್ನು ಅಮಾನತ್ತು ಮಾಡಿ ಇಲ್ಲಿಂದ ಹೊರಗಡೆ ಕಳಿಸಬೇಕು. ಇಲ್ಲದೇ ಇದ್ರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅದರ ಭಾಗವಾಗಿಯೇ 9 ತಾರೀಕು ಮಂಡ್ಯ ಬಂದ್ಗೆ ಈಗ ಕರೆಯನ್ನು ಕೊಡ್ತಾ ಇರುವಂಥದ್ದು. ಅಲ್ಲಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಹೋರಾಟವನ್ನು ತೀವ್ರಗೊಳಿಸುವಂತಹ ಅದರಲ್ಲಿ ಒಂದು ರೀತಿಯಂಥ ಪ್ಲಾನನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ನಡೆದಂಥದ್ದು ಪಾದಯಾತ್ರೆ, ನಾಳೆ ಇನ್ನೊಂದಿಷ್ಟು ಪ್ರತಿಭಟನೆಗಳು ಕೂಡ ನಡೆಯುತ್ತೆ. ಒಟ್ಟು 9 ತಾರೀಕಿನ ಒಳಗಾಗಿ ಏನಾದರೂ ಈ ಭಗವದ್ಗಜ ಆ ಒಂದು ಬಾವುಟದಲ್ಲಿ ಹಾರಾಡದೆ ಇದ್ರೆ 9 ತಾರೀಕು ಮಂಡ್ಯ ಬಂದ್ ಮಾಡೋದಕ್ಕೆ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು. ಕುಮಾರಸ್ವಾಮಿ ಅವರು ನೇರವಾದಂಥ ವಾಗ್ದಾಳಿಯನ್ನು ಮಂಡ್ಯ ಜಿಲ್ಲಾಡಳಿತದ ಮೇಲೆ ಮಾಡ್ತಾ ಇದ್ದಾರೆ. ಎಚ್ಚರಿಕೆಯ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ, ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಈ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಜಿಲ್ಲಾಡಳಿತಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ನೇರವಾದಂಥ ವಾಗ್ದಾಳಿಯನ್ನು ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಈ ಮೂಲಕವಾಗಿ ಇವತ್ತು ನಡೆದಂಥ ಹೋರಾಟಕ್ಕೆ ದೊಡ್ಡ ಧ್ವನಿಯಾಗಿ ಇವತ್ತು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತಿರುವಂತಹದ್ದು. ದಿವ್ಯ, ಆದರೆ ಈ ವಿಷಯದಲ್ಲಿ ನಾವು ರಾಜಕಾರಣ ಮಾಡುವಂತಹ ಅನಿವಾರ್ಯತೆ ಇಲ್ಲ ಅಂತ ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ನವರು ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ಅವರ ಆರೋಪ. ಅವರು ನೇರವಾಗಿ ಹೇಳ್ತಾ ಇರುವಂಥದ್ದು ಈ ವಿಚಾರದಲ್ಲಿ ಕಾಂಗ್ರೆಸ್ನವರು ರಾಜಕಾರಣ ಮಾಡಿದ ಕಾರಣಕ್ಕೋಸ್ಕರವಾಗಿಯೇ ಇದು ವಿವಾದವಾಗಿದ್ದು.
ಸ್ಥಳೀಯ ಶಾಸಕರು ಈ ವಿಚಾರದಲ್ಲಿ ಸ್ವಯಂ ಸ್ವಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅದನ್ನು ರಾಜಕೀಯ ಉದ್ದೇಶ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಬಾವುಟವನ್ನು ಇಳಿಸಿದ್ದಂಥದ್ದು. ಭಗವದ್ಜ ಇಳಿಸಿದ್ದೇ ರಾಜಕೀಯ ಕಾರಣಕ್ಕೋಸ್ಕರವಾಗಿ. ಹೀಗಾಗಿ ರಾಜಕೀಯವನ್ನು ಆರಂಭ ಮಾಡಿದ್ದೇ ಕಾಂಗ್ರೆಸ್ನವರು. ನಮಗೆ ಈ ಒಂದು ಹೋರಾಟದಲ್ಲಿ ಲಾಭ ನಷ್ಟದ ಪ್ರಶ್ನೆಯನ್ನು ನಾವು ನೋಡ್ತಾ ಇಲ್ಲ. ನಾವು ನೋಡ್ತಾ ಇರುವಂಥದ್ದು ಭಗವದ್ಧ್ವಜದ ವಿಚಾರ, ನಾವು ನೋಡ್ತಾ ಇರುವಂಥದ್ದು ಹಿಂದೂಗಳ ಭಾವನೆಗಳ ವಿಚಾರ. ಅವರಿಗೆ ಧ್ವನಿಯಾಗಬೇಕು, ಅವರಿಗೊಂದು ಶಕ್ತಿಯನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಬರ್ತಾ ಇದ್ದೇವೆ. ಆದರೆ ಕಾಂಗ್ರೆಸ್ನವರು ಇದರನ್ನು ರಾಜಕೀಯವನ್ನು ಆರಂಭ ಮಾಡಿದ್ದೇ ಕಾಂಗ್ರೆಸ್. ಹಾಗಾಗಿ ನಮ್ಮ ಮೇಲಿನ ಆರೋಪ ಸುಳ್ಳು ಅನ್ನುವಂಥದ್ದು. ಜೊತೆಗೆ ರಾಮನ ಹೆಸರನ್ನ ಸಿ ಎಂ ಅವರು ಹೆಸರಿನಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದು ಸರಿಯಲ್ಲ. ಅದರಿಂದನೇ ಕೂಡ ಎಲ್ಲವೂ ಮುಗ್ದೋಯ್ತು ಅಂತಲ್ಲ, ರಾಮನಂತೆ ಆಡಳಿತವನ್ನು ಮಾಡಬೇಕೆನ್ನುವಂತಹದ್ದನ್ನು ಕೂಡ ಟೀಕೆಯನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿಗೆ ಕುಮಾರಸ್ವಾಮಿಯವರು ಒಂದು ಕ್ಲಾರಿಟಿ ಹೇಳ್ತಾ ಇದ್ದಾರೆ, ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ, ಆದರೆ ಕಾಂಗ್ರೆಸ್ ಇದನ್ನು ರಾಜಕಾರಣವನ್ನು ಆರಂಭವನ್ನೇ ಮಾಡಿಬಿಟ್ಟಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಜನರ ಹೋರಾಟಗಳ ಜೊತೆಗೆ ನಾವಿದ್ದೇವೆ ಎನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು. ಕೆ ಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.